ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಐವರು ಶಾಸಕರು ಓರ್ವ ಎಂಎನ್ಸಿ ಇದ್ರು ಕಲಬುರಗಿ ಭಾಗಕ್ಕೆ ಮಂತ್ರಿ ಸ್ಥಾನ ದೊರೆಯದ ಹಿನ್ನೆಲೆಯಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಕಲಬುರಗಿಯಲ್ಲಿ ಕೇಳಿ ಬರ್ತಾ ಇದೆ. ಬಿಎಸ್ವೈ ಸಂಪುಟದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯವಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೈದರಾಬಾದ್ ಕರ್ನಾಟಕದ ಜನರ ಕೈಗೆ ಖಾಲಿ ಚೊಂಬು ಕೊಟ್ಟಿವೆ ಎಂದು ಟೀಕಿಸಿ ಕನ್ನಡ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಪ್ರತಿಭಟನೆ ನಡೆಸಿದೆ. ನಮ್ಮ ಶಾಸಕರು ಬೇಕು, ನಿಮ್ಮ ಬೆಂಬಲಕ್ಕೆ ನಮಗೆ ಯಾವ ರೀತಿ ಸಂಪುಟದಲ್ಲಿ ಅನ್ಯಾಯ ಮೇಲಿಂದ ಮೇಲೆ? ಇದು ತಾಳುವುದಿಲ್ಲ, ತಾಳುವುದಿಲ್ಲ ಅನ್ಯಾಯಕ್ಕೆ ಮೇಲಿಂದ ಮೇಲೆ ನಮಗೆ ತಾಳುವುದಿಲ್ಲ, ತಾಳುವುದಿಲ್ಲ ಬೇಕು ಕೊಡಲೇಬೇಕು. ಕೇಂದ್ರ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಸಾಕ್ಯ ಸಾಕು, ನಮಗೆ ಪ್ರತ್ಯೇಕ ರಾಜ್ಯ ಕೊಡಲೇಬೇಕು ಕೊಡಲೇಬೇಕು. ನಮ್ಮ ಶಾಸಕರು ಬೇಕು, ನಿಮ್ಮ ಬೆಂಬಲಕ್ಕೆ ನಮಗೆ ಅದು ಸಂಪುಟದಲ್ಲಿ ಯಾವ ಲೆಕ್ಕಗಳಿಲ್ಲವ, ನಮಗೆ ಪ್ರತ್ಯೇಕ ರಾಜ್ಯ ಕೊಡಲೇಬೇಕು 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 ಕೊಡಲೇಬೇಕು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಬಿಜೆಪಿ ಶಾಸಕರಿದ್ದಾರೆ. ಕಲಬುರಗಿ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್, ಆಳಂದ ಶಾಸಕ ಸುಭಾಷ್ ಕುತ್ತಿದಾರ್, ಸೇಡಂ ಶಾಸಕ ಬಸೇಲ್ಕೂರ್, ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಯಾದವ್ ಹಾಗೂ ಪರಿಷತ್ ಸದಸ್ಯ ಬಿಜಿ ಪಾಟೀಲ್. ಆದರೆ ಇವರಲ್ಲಿ ಯಾರೊಬ್ಬರಿಗೂ ಮಂತ್ರಿ ಸ್ಥಾನ ಸಿಗದೇ ಇರೋದು ಈ ಭಾಗದ ಜನತೆಗೆ ಅಸಮಾಧಾನ ತಂದಿದೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಹೆಸರು ಮುಂಚೂಣಿಯಲ್ಲಿತ್ತು, ಆದರೆ ಕೊನೆ ಗಳಿಕೆಯಲ್ಲಿ ಅವರಿಗೂ ಮಂತ್ರಿ ಸ್ಥಾನ ದೊರೆಯಲಿಲ್ಲ. ಬಿಜೆಪಿ ಮೇಲೆ ವಿಶ್ವಾಸವಿಟ್ಟು ಮತ ಹಾಕಿದ ಜನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶ್ವಾಸ ದ್ರೋಹ ಮಾಡಿವೆ. ಹಾಗೆ ನೋಡಿದ್ರೆ ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳ ಪೈಕಿ ಪ್ರತಿ ಜಿಲ್ಲೆಗೆ ಇಬ್ಬರಿಗೆ ಸಚಿವ ಸ್ಥಾನ ನೀಡಬೇಕು, ಇದೆಲ್ಲವನ್ನ ಗಾಳಿಗೆ ತೂರಿ ಜನರ ಕೈಗೆ ಖಾಲಿ ಚೊಂಬು ಕೊಟ್ಟಿವೆ ಎಂದು ಟೀಕಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಎಸ್ವಿಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು. ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಆದ ಹಿನ್ನೆಲೆಯಲ್ಲಿ ಪ್ರತ್ಯೇಕ ರಾಜ್ಯ ಮಾಡಿ ಎಂದು ಸಹ ಒತ್ತಾಯಿಸಲಾಯಿತು. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ದೇವರಾಜ್ ಅರಸು ಮುಖ್ಯಮಂತ್ರಿ ಇದ್ದಾಗಿನಿಂದಲೂ ಕೂಡ ನ್ಯಾಯ ಸಿಕ್ಕಿತ್ತು, ಒಂದು ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಆದ್ರೆ ಇವತ್ತು ದಿವಸ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತೇಳಿ 370 ಕಲಂ ತಿದ್ದುಪಡಿ ಮಾಡಿದ್ರು. ಆ ಒಂದು ರೀಸನ್ ನೋಡ್ಬೇಕಾದ್ರೆ ಕನಿಷ್ಠ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಜಿಲ್ಲೆಗೆ 2 ಮಂತ್ರಿ ಕೊಡ್ಬೇಕಾಗಿತ್ತು. ಆದ್ರೆ ಇವತ್ತು ದಿವಸ ಈ ಭಾಗದ ಜನ ಬಿಜೆಪಿ ಮೇಲೆ ಅತಿ ವಿಶ್ವಾಸ ನೋಡಿದ್ರಿಂದ ದುರುಪಯೋಗ ಪಡಿಸ್ಕೊಂಡು ಈ ಭಾಗದ ಜನತೆಗೆ ಅವಮಾನ ಮಾಡಿದೆ. ಯಾವ ರೀತಿ ಅಂದರೆ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ಒಂದು ಮಂತ್ರಿಯನ್ನು ನೀಡಿಲ್ಲ. ಇದು ಈ ಭಾಗದ ಜನತೆಗೆ ಬಿಜೆಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅವಮಾನ ಮಾಡಿದ್ದಾವೆ, ಇದನ್ನು ಈ ಜನ ಮರೆಯೋದಿಲ್ಲ. ಆದ್ದರಿಂದ ಈ ಅನ್ಯಾಯವನ್ನು ಖಂಡಿಸಿ ಈ ಭಾಗದ ಶಾಸಕರು ಸಂಸದರು ಕೂಡಲೇ ಅವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದಿತ್ತು ಅಂದರೆ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲದಿದ್ದರೆ ಅವರ ಮನೆ ಮುತ್ತಿಗೆ ಹಾಕ್ತೀವಿ. ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಾವು ಹೋರಾಟ ಮಾಡ್ತೀವಿ, ಪ್ರತ್ಯೇಕ ರಾಜ್ಯ ಮಾಡೇ ತೀರ್ತೀವಿ. ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಮಾಡುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಹೈದರಾಬಾದ್ ಕರ್ನಾಟಕ ಅನ್ಯಾಯ ಮಾಡುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ.